ಗಾಂಧಿ ಸ್ಮೃತಿ ಹಾಗೂ ಜನಜಾಗೃತಿ ಜಾಥಾ ಕಾರ್ಯಕ್ರಮವನ್ನು ನಮ್ಮ ಶ್ರೀಚೈತ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆಯ ಟ್ರಸ್ಟ್ ವತಿಯಿಂದ ಹಮ್ಮಿಕೊಂಡಂತಹ ಈ ಒಂದು ಕಾರ್ಯಕ್ರಮ ಆ ಒಂದು ಜಾಗೃತಿಯನ್ನು ಮೂಡಿಸತಕ್ಕಂಥ ಕೆಲಸವನ್ನ ಮತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸಹ ಎಲ್ಲ ಜಿಲ್ಲೆಗಳಲ್ಲಿ ಈ ಒಂದು ಜನಜಾಗೃತಿ ಮೂಲಕ ಒಂದು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಕ್ಕಂಥ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯವರಿಗೆ ನಾನು ಮತ್ತು ನಮ್ಮ ಧರ್ಮಸ್ಥಳ ಗ್ರಾಮೀಣ ಯೋಜನೆ ಎಲ್ಲ ಪದಾಧಿಕಾರಿಗಳಿಗೆ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಚ್ಛಾಪಡ್ತೇನೆ. ಒಳ್ಳೆಯ ರಾಷ್ಟ್ರವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ಈಗಾಗಲೇ ಪ್ರಾಸ್ತಾವಿಕವಾಗಿ ಹೇಳಿದಂತ ಒಂದು ಅಂಕಿ ಸಂಖ್ಯೆಗಳನ್ನು ನೋಡಿದ್ರೆ ಸುಮಾರು 1,00,000 ಜನ ಮಧ್ಯವರ್ತನೆ ಮಾಡಿರ್ತಾರೆ ಅಂತಂದ್ರೆ ಸೊ ಈ ಒಂದು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಿದೆಯಲ್ಲ ಅವರ ಒಂದು ಕಾರ್ಯ ಒಂದು ಅಭಿನಂದನವಾದಂತಹದ್ದು. ಕೇವಲ ಅವರು ಕಾರ್ಯವನ್ನು ಮಾಡ್ತಾರೆ ಆದ್ರೆ ಜಾಗೃತರಾಗಬೇಕಾಗಿತ್ತು ನಾವು ಅಂದ್ರೆ ಜನ. ಅವ್ರು ಎಷ್ಟೇ ಕೆಲಸ ಮಾಡಿದ್ರು ಮತ್ತು ನಾವು ಪುನಃ ಅದನ್ನ ಪ್ರಾರಂಭಿಸಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ ಅಂತ ನನ್ನ ಅನಿಸಿಕೆ. ಸೊ ಈಗಾಗಲೇ ಅವ್ರು ಹೇಳಿದ ಹಾಗೆ ನಾನು ಸಹ ಬೆಳ್ತಂಗಡಿಯಲ್ಲಿ 4 ವರ್ಷ ಕೆಲಸ ಮಾಡಿದ್ದು ನ್ಯಾಯಾಧೀಶರಾಗಿ. ಅವ್ರು ಹೇಳಿದ ಹಾಗೆ ಅಲ್ಲಿ ಮದ್ಯದಂಗಡಿಗಳು ಕಡಿಮೆ ಆದ್ರೆ ಬೇರೆ ಇಲ್ಲಿಗಲ್ ಲಿಕ್ಕರ್ ಅಂತ ನಾವೇನು ಹೇಳ್ತೇವಲ್ಲ ಅದು ಪ್ರಾರಂಭವಾಗಿತ್ತು. ಯಾಕಂದ್ರೆ ಎಷ್ಟೋ ಕೇಸ್ಗಳಲ್ಲಿ ನಾನೇ ಕೆಲವೊಂದು ಜನರಿಗೆ ಶಿಕ್ಷೆ ವಿಧಿಸಿದಂತ ಒಂದು ಪ್ರಕರಣಗಳು ಸಹಿತ ನಾನು ನೋಡಿದ್ದೆ. ಅಲ್ಲಿ ನಾನೇ ಮಾಡಿದ್ದೆ ಕೆಲವೊಂದನ್ನು. ಅಂದ್ರೆ ಅಂತ ಒಂದು ಜಾಗೃತಿಯನ್ನ ಕೇವಲ ಪೊಲೀಸ್ ಅಥವಾ ನ್ಯಾಯಾಂಗ ಇಲಾಖೆ ಮೂಲಕ ಎಷ್ಟು ಅಂತ ನಾವು ನಿಯಂತ್ರಣ ಮಾಡಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಜನರು ಜಾಗೃತಕರಾಗಿ ಅದರಿಂದ ಒಂದು ಪಾನ ಮುಕ್ತ ಒಂದು ಸಮಾಜ ನಿರ್ಮಾಣ ಆಗ್ಬೇಕು ಅಂದ್ರೆ ಅದು ಜನರಿಗೆ ಮಾತ್ರ ಸಾಧ್ಯ. ಸೊ ಆ ನಿಟ್ಟಿನಲ್ಲಿ ಒಂದು 22 ಶಿಬಿರಗಳಲ್ಲಿ ನಮ್ಮ ಕೋಲಾರ ಜಿಲ್ಲೆ 22 ಶಿಬಿರಗಳಲ್ಲಿ ಸುಮಾರು 1,416 ಜನ ಒಂದು ಮದ್ಯವರ್ಜನ ಅಂದ್ರೆ ಪಾನ ಮುಕ್ತರಾಗಿ ಈ ಒಂದು ಶಿಬಿರದಲ್ಲಿ ಸಹ ಈ ಒಂದು ಕಾರ್ಯಕ್ರಮದಲ್ಲಿ ಅವರು ಸಹ ಕೆಲವೊಂದು ಪ್ರತಿನಿಧಿಗಳು ಬಂದಿದ್ದಾರೆ. ಅವರಿಗೆ ಇವಾಗಿಯೂ ಸಹ ಒಂದು ಸನ್ಮಾನ ಅಥವಾ ಅವರು ಅವರಿಗೆ ಒಂದು ಗೌರವ ಸೂಚಿಸುವಂತ ಒಂದು ಕೆಲಸವನ್ನು ಸಹಿತ ನಮ್ಮ ಶ್ರೀಚೈತ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಿಂದ ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ನಮ್ಮ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯವರು. ಸೊ ಆ ರೀತಿಯಾದಂತ ಒಂದು ಕಾರ್ಯಕ್ರಮ ಕೇವಲ ಜಿಲ್ಲಾ ಮಟ್ಟದಲ್ಲಿ ಮಾತ್ರ ಅಲ್ಲ ತಾಲೂಕು ಮಟ್ಟದಲ್ಲಿ ಸಹಿತ ಆಗ್ಬೇಕು ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಯಾಕಂದ್ರೆ ನಾನು ಈಗಾಗಲೇ ಅವ್ರು ಹೇಳಿದ ಹಾಗೆ ಹಲವಾರು ಕಾರ್ಯಕ್ರಮಗಳನ್ನು ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಹಲವಾರು ಕಾರ್ಯಕ್ರಮಗಳಲ್ಲಿ ನಾನು ತಾಲೂಕುಗಳಲ್ಲಿ ಸಹಿತ ಭಾಗವಹಿಸಿದ್ದೇನೆ. ಇವನ್ ಮದ್ಯವರ್ಜನ ಶಿಬಿರಗಳಲ್ಲಿ ಸಹಿತ ನಾನು ಒಂದೆರಡು ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೆ. ಸೊ ಅಲ್ಲಿ ಬಂದು ನೋಡಿದಾಗ ನಮ್ಗೆ ಅನಿಸ್ತಾ ಇದೆ ಅಂದ್ರೆ ಈಗ ನಾವು ಎಲ್ಲೇ ಒಂದು ಚಿಕಿತ್ಸೆಯನ್ನು ಪಡಿಬೇಕು ಅಥವಾ ಒಂದು ಯಾವುದೇ ಒಂದು ಖಾಸಗಿ ಆದಂತ ಒಂದು ಮದ್ಯವರ್ಜನ ಶಿಬಿರಗಳಿಗೆ ಹೋಗ್ಬೇಕು ಅಂದ್ರೆ ಒಂದು ಹಣಕಾಸಿನ ವೆಚ್ಚ ಅಂದ್ರೆ ಖರ್ಚಾಗುತ್ತೆ. ಅಂತ ಒಂದು ಸಮಯದಲ್ಲಿ ಇವರು ಉಚಿತವಾಗಿ ಅವರಿಗೆ ಇಂಥ ಒಂದು ಮದ್ಯವರ್ಜನ ಶಿಬಿರಗಳನ್ನ ಮಾಡಿ ಅವ್ರನ್ನ ಪಾನಮುಕ್ತರನ್ನಾಗಿ ಮಾಡ್ತಕ್ಕಂತ ಒಂದು ಕೆಲಸವನ್ನ ನಮ್ಮ ಈ ಗ್ರಾಮಾಭಿವೃದ್ಧಿ ಯೋಜನೆಯವರು ಮಾಡ್ತಾ ಇದ್ದಾರೆ. ಈ ಒಂದು ಕೆಲಸ ಇನ್ನೂ ಒಂದು ಹೆಚ್ಚಿನ ರೀತಿಯಲ್ಲಿ ಆಗ್ಲಿ ಅಂತ ನಾನು ಅವರಿಗೆ ಮತ್ತೊಮ್ಮೆ ಹಾರೈಸುತ್ತಾ ಸೊ ಈ ದಿವಸ ಒಂದು ಗಾಂಧೀಜಿಯವರ ಒಂದು ಸ್ಮೃತಿ ಅಂದ್ರೆ ಗಾಂಧಿ ಜಯಂತಿ ಅಂಗವಾಗಿ ಅಕ್ಟೋಬರ್ 2ರಂದು ಮಾಡಬೇಕಾದಂತಹ ಕಾರ್ಯಕ್ರಮ. ಸೊ ಅದನ್ನ ಈ ದಿವಸ ಮಾಡಿ ಅದರ ಒಂದು ಗಾಂಧೀಜಿಯವರ ಒಂದು ಕನಸು ಏನಿತ್ತು ಅಂದ್ರೆ ಮದ್ಯವನ್ನ ವಿಸರ್ಜನೆ ಮಾಡಿ ಮದ್ಯವನ್ನ ಬ್ಯಾನ್ ಮಾಡಬೇಕು ಅದನ್ನ ನಿರ್ಮೂಲನೆ ಮಾಡಬೇಕು ಅನ್ನೋ ಒಂದು ಕನಸನ್ನ ಈಡೇರಿಸುವ ಒಂದು ಕೆಲಸವನ್ನ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿಯವರು ಮಾಡ್ತಾ ಇದ್ದಾರೆ. ಮತ್ತು ಅದೇ ರೀತಿ ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆಯವರು ಸಹಿತ ಮಾಡ್ತಾ ಇದ್ದಾರೆ. ಸೊ ಅದು ಯಶಸ್ವಿ ಆಗಲಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ. ಸೊ ನಾವು ಮನುಷ್ಯ ಅಂತ ಹೇಳಿದ್ಮೇಲೆ ಹಲವಾರು ಆಸೆ ಆಕಾಂಕ್ಷೆಗಳು ಇರ್ತವೆ. ಆದ್ರೆ ಒಳ್ಳೆಯ ಆಸೆಗಳು ಒಳ್ಳೆಯ ಗುರಿಗಳು ಇರಬೇಕು. ಒಂದು ದುಷ್ಟವಾದಂತ ಗುರಿಗಳಾಗ್ಲಿ ಒಂದು ಯೋಜನೆಗಳಾಗ್ಲಿ ಇರಬಾರದು. ಅದೇ ರೀತಿ ವ್ಯಸನಿಗಳಾಗಬಾರ್ದು ಅಂತೇಳಿ ನಾವು ಸಹಿತ ಒಂದು ದುಶ್ಚಟಗಳಿಂದ ದೂರ ಇರಿ, ಓದುವುದು ನಿಮ್ಮ ಗುರಿ ಎಂಬ ಒಂದು ಅಭಿಯಾನವನ್ನ ನಮ್ಮ ಕಾನೂನು ಸೇವಾ ಪ್ರಾಧಿಕಾರ ಮೂಲಕ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಒಂದು ಅರಿವನ್ನ ಮೂಡಿಸ್ತಾ ಇದ್ದೇವೆ. ಇದರ ಉದ್ದೇಶ ಏಕೆ ಅಂದ್ರೆ ಇತ್ತೀಚೆಗೆ ತಾವೆಲ್ಲ ನೋಡ್ತಾ ಇದ್ದೀರಾ ಯುವಕ ಯುವತಿಯರು ಅಂದ್ರೆ 15-16 ವರ್ಷದ ಹುಡುಗರು ಈ ಒಂದು ಮದ್ಯಪಾನ ಇರಬಹುದು ತಂಬಾಕು ಉತ್ಪನ್ನಗಳು ಮಾದಕ ವಸ್ತುಗಳಿಗೆ ವ್ಯಸನಿಗಳಾಗ್ತಾ ಇದ್ದಾರೆ. ಎಷ್ಟೋ ಜನರಿಗೆ ತಂದೆ ತಾಯಿಗಳು ಗೊತ್ತಿರುವುದಿಲ್ಲ, ಮಕ್ಕಳನ್ನ ಶಾಲಾ ಕಾಲೇಜುಗಳಿಗೆ ಓದಿಸಲಿಕ್ಕೆ ಕಳಿಸ್ತಾರೆ, ಹಾಸ್ಟೆಲ್ ಅಲ್ಲಿ ಇಟ್ಟಿರ್ತಾರೆ,
ಬೇರೆ ಬೇರೆ ಊರಿಗೆ ಕಳಿಸಿರ್ತಾರೆ ಆದ್ರೆ ಅವ್ರು ಏನ್ ಮಾಡ್ತಾರ ಅನ್ನೋ ಒಂದು ಗಮನವನ್ನ ಅವ್ರು ವಹಿಸೋದಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಅಂತ ಮಕ್ಕಳು ಆ ಏಜಿನಲ್ಲಿ ಏನು ಯುವಕರು ಅಂತ ನಾವೇನು ಹೇಳ್ತೇವಲ್ಲ 14 ರಿಂದ 18 ವರ್ಷ ಒಂದು ಒಂದು ಟೀನೇಜ್ ಅಂತ ಏನು ಹೇಳ್ತೇವೆ ಆ ಒಂದು ವಯಸ್ಸಿನಲ್ಲಿ ಇಂಥ ಒಂದು ವ್ಯಸನಗಳಿಗೆ ದಾಸರಾಗಿ ತಮ್ಮ ಒಂದು ಶಿಕ್ಷಣವನ್ನ ಮಟುಕುಗೊಳಿಸ್ತಿದ್ದಾರೆ ತಂದೆ ತಾಯಿಗಳ ಕನಸನ್ನ ಮಟುಕುಗೊಳಿಸ್ತಾ ಇದ್ದಾರೆ ಸೊ ಆ ಒಂದು ದೃಷ್ಟಿಯಿಂದ ನಾವು ಶಾಲಾ ಕಾಲೇಜುಗಳಲ್ಲಿ ಇಂಥ ಒಂದು ವ್ಯಸನದಿಂದ ದೂರ ಇರಿ ದುಶ್ಚಟಗಳಿಂದ ದೂರ ಇರಿ ಅಂತ ಹೇಳಿ ಒಂದು ಅಭಿಯಾನವನ್ನು ಸಹಿತ ನಾವು ಹಮ್ಮಿಕೊಂಡಿದ್ದೇವೆ ಅದೇ ರೀತಿ ಒಂದು ಜನಜಾಗೃತಿ ವೇದಿಕೆಯವರು ಸಹಿತ ಹಲವಾರು ಶಾಲಾ ಕಾಲೇಜುಗಳಲ್ಲಿ ಅದರ ಬಗ್ಗೆ ಅರಿವನ್ನು ಸಹಿತ ಮೂಡಿಸ್ತಾ ಇದ್ದಾರೆ ಕೇವಲ ನಾವು ಅರಿವು ಮೂಡಿಸಿದ್ರೆ ಸಾಧು ಅದು ಅವರ ಜನರಲ್ಲಿ ಆ ಒಂದು ಭಾವನೆ ಬರಬೇಕು ಮಕ್ಕಳಲ್ಲಿ ಆ ಒಂದು ಭಾವನೆ ಬರಬೇಕು ಯಾಕಂದ್ರೆ ತಮಗೆಲ್ಲ ಗೊತ್ತಿರುವುದು ಮನೆಯಲ್ಲಿ ತಂದೆ ತಾಯಿಗಳು ತಂಬಾಕು ಉತ್ಪನ್ನಗಳನ್ನು ಸೇವನೆ ಮಾಡ್ತಿರ್ತಾರೆ ಗುಟ್ಕಾ ಇರಬಹುದು ಸಿಗರೇಟ್ ಇರಬಹುದು ಕಡ್ಡಿ ಕಂಟಿನ್ಯೂ ಆಗಿ ವ್ಯಸನಿಗಳಾಗಿ ಅದಕ್ಕೆ ಅಡಿಕ್ಟ್ ಆಗಿಬಿಡ್ತಾರೆ ಮತ್ತೆ ಅವರು ನಾವು ವ್ಯಸನ ಮುಕ್ತರನ್ನಾಗಿ ಮಾಡಲಿಕ್ಕೆ ನಮ್ಮ ಇಂಥ ಒಂದು ಹಲವಾರು ಮದ್ಯವರ್ಜನ ಶಿಬಿರ ಇರಬಹುದು ಅಥವಾ ತಂಬಾಕು ಉತ್ಪನ್ನಗಳ ವರ್ಜನೆ ಶಿಬಿರಗಳಿಗೆ ಸೇರಿಸುವಂತ ಒಂದು ಸಂದರ್ಭ ಬರ್ತಾ ಇದೆ ಸೊ ಇವರಿಗೆ ಒಂದು ಸಂಸ್ಕಾರ ಸಂಸ್ಕೃತಿಯನ್ನು ಕಲಿಸಬೇಕು ಮತ್ತು ಶಾಲೆ ಕಾಲೇಜಿಗೆ ಹೋಗ್ತಾ ಇದ್ದಲ್ಲಿ ಅವ್ರಿಗೆ ಏನು ಮಾಡ್ತಾರ ಅನ್ನೋದನ್ನ ನಾವು ಸ್ವಲ್ಪ ಗಮನ ವಹಿಸಬೇಕು ಈ ಒಂದು ತಂಬಾಕು ಉತ್ಪನ್ನಗಳ ಬಗ್ಗೆ ತಮಗೆ ಮತ್ತು ಮನೆಯಲ್ಲಿ ಎಷ್ಟೋ ಜನ ಹೆಣ್ಮಕ್ಳು ಆಗ್ತಾ ಇರ್ತಾರೆ ಗಟ್ಟಿಪುಡಿ ಆಗ್ತಿರ್ತಾರೆ ಅದರಿಂದ ಏನಾಗುತ್ತೆ ಮುಂದೆ ಕೇವಲ ತಮಗೆ ಅಷ್ಟೇ ಅಲ್ಲ ತಮ್ಮ ಕುಟುಂಬದ ಮಕ್ಕಳಿಗೆ ಮುಂದಿನ ಒಂದು ಪೀಳಿಗೆಗೂ ಸಹಿತ ಅದರಿಂದ ತೊಂದರೆ ಆಗುತ್ತೆ ಅನ್ನೋದನ್ನ ಯಾರೊಬ್ಬರು ಗಮನ ವಹಿಸೋದಿಲ್ಲ ಕೇವಲ ಕ್ಯಾನ್ಸರ್ ಬರುತ್ತೆ ಅಂತ ಒಂದು ಕಾರಣದಿಂದ ಮಾತ್ರ ನಾವು ಅದನ್ನು ಬಿಡಬೇಕು ಅಂತ ಹೇಳಲ್ಲ ನಾವು ಒಂದು ಮದ್ಯ ವರ್ಜನೆ ಮತ್ತು ತಂಬಾಕು ಉತ್ಪನ್ನಗಳ ವರ್ಜನೆ ಇರಬಹುದು ಅಥವಾ ಮಾದಕ ವಸ್ತುಗಳನ್ನ ಸೇವನೆಯನ್ನ ತಡೆಗಟ್ಟಬೇಕು ಒಂದು ಒಳ್ಳೆಯ ಸಮಾಜವನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದಾಗ ಇಂಥ ಒಂದು ಕಾರ್ಯಕ್ರಮಗಳಲ್ಲಿ ನೀವು ಅದರ ಬಗ್ಗೆ ಒಂದು ತಾವನ್ನು ಅರಿವನ್ನ ಹೊಂದಿ ಮತ್ತೆ ನಿಮ್ಮ ಮನೆಯಲ್ಲಿ ಮಕ್ಕಳಿಗಾಗಿ ಅಥವಾ ನಿಮ್ಮ ಹಳ್ಳಿಗಳಲ್ಲಿ ಅದರ ಅರಿವನ್ನ ಮೂಡಿಸಿದಾದ್ರೆ ನಾವು ಈ ಒಂದು ದುಶ್ಚಟಗಳಿಂದ ಅಥವಾ ವ್ಯಸನಗಳಿಂದ ಮುಕ್ತವನ್ನಾಗಲಿಕ್ಕೆ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ನಮ್ಮ ಮಹಾತ್ಮ ಗಾಂಧೀಜಿಯವರು ಒಂದು ತತ್ವಗಳು ಏನು ಹೇಳ್ತೇವೆ ಅಹಿಂಸೆ ಇರ್ಬೋದು ಶಾಂತಿ ಇರ್ಬೋದು ಮತ್ತೆ ಸಂಸ್ಕೃತಿ ಇರ್ಬೋದು ಅಥವಾ ಸತ್ಯ ಇಂಥವುಗಳನ್ನ ನಾವು ನಮ್ಮ ಮಕ್ಕಳಲ್ಲಿ ತುಂಬಬೇಕು ಅಂದಾಗ ಮಾತ್ರ ನಾವು ಒಂದು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಸೊ ನಮ್ಮ ಗಾಂಧೀಜಿಯವರ ಕನಸು ಅಂದ್ರೆ ಹಳ್ಳಿಗಳ ಅಭಿವೃದ್ಧಿ ಆದ್ರೆ ದೇಶದ ಅಭಿವೃದ್ಧಿ ಅಂತ ಸೊ ಹಳ್ಳಿಗಳ ಅಭಿವೃದ್ಧಿ ಆಗ್ಬೇಕಂದ್ರೆ ಒಂದು ಸ್ವಸ್ಥ ಸಮಾಜ ಒಂದು ವ್ಯಸನ ಮುಕ್ತ ಒಂದು ದುಶ್ಚಟಗಳನ್ನ ದೂರ ಇರ್ತಕ್ಕಂತ ಒಂದು ಸಮಾಜವನ್ನ ನಾವು ನಿರ್ಮಾಣ ಮಾಡುವುದು ಬಹಳಷ್ಟು ಅವಶ್ಯ ಅದಕ್ಕಾಗಿ ಹಲವಾರು ಕಾನೂನುಗಳು ಸಹಿತ ಇವೆ ತಂಬಾಕು ಉತ್ಪನ್ನಗಳಿಗೆ ಸಂಬಂಧಪಟ್ಟಂತೆ ಕೊಟ್ಟಪಾಲ ಕಾಯ್ದೆ ಅಂತ ಹೇಳಿ ಒಂದು ಕಾನೂನನ್ನ ಸಹಿತ ಜಾರಿಗೆ ತಂದಿದ್ದಾರೆ ಸೊ ಅದರಡಿಯಲ್ಲಿ ಸಾರ್ವಜನಿಕ ಸ್ಥಳದಲ್ಲಿ ಧೂಮಪಾನ ಮಾಡುವುದು ನಿಷೇಧ ಇದೆ ಶಾಲೆಗಳ ಸುತ್ತಮುತ್ತ ತಂಬಾಕು ಉತ್ಪನ್ನಗಳನ್ನು ಮಾರಾಟ ಮಾಡುವುದು ನಿಷೇಧ ಇದೆ ಮತ್ತು ಸಣ್ಣ ಮಕ್ಕಳಿಗೆ ಅಂದ್ರೆ 18 ವರ್ಷದ ಮಕ್ಕಳಿಗೆ ತಂಬಾಕು ಉತ್ಪನ್ನಗಳನ್ನ ಮಾರಾಟ ಮಾಡುವುದು ಅಪರಾಧ ಆ ಒಂದು ಕಾನೂನಡಿ ಇಷ್ಟೆಲ್ಲ ಕಾನೂನು ಇದ್ರೂ ಸಹಿತ ಅಂತ ಕೃತ್ಯಗಳು ನಡೀತಾ ಇವೆ ಅಂದ್ರೆ ಕಾರಣ ಏನು ಆ ಒಂದು ಕಾನೂನಿನ ಅರಿವು ಇಲ್ಲದ ಕಾರಣ ಅದೇ ರೀತಿ ಮಾದಕ ವಸ್ತು ತಮಗೆಲ್ಲ ಹೇಳಿದ್ರಾಗಲೇ ಮಾದಕ ವಸ್ತುಗಳು ಅಂತೇಳಿ ಗಾಂಜಾ ಇರ್ಬೋದು ಕೊಕ್ಕಾಗಿ ಇರ್ಬೋದು ಹೆರಾಯಿನ್ ಇರ್ಬೋದು ಸೊ ಇಂತ ಹಲವಾರು ಮಾದಕ ವಸ್ತುಗಳು ಸಹಿತ ಯುವಕರು ಬಲಿ ಆಗ್ತಾ ಇದ್ದಾರೆ ಇತ್ತೀಚೆಗೆ ನಾವು ನೋಡಬಹುದು ನಾವು ಜೈಲಿಗೆ ಒಂದು ವಿಜಿಟ್ ಮಾಡಿದ ಸಂದರ್ಭದಲ್ಲಿ ಎಲ್ಲಾ ಮಾದಕ ವಸ್ತುಗೆ ಸಂಬಂಧಪಟ್ಟಂತ ಆರೋಪಿಗಳೇ ಜೈಲಲ್ಲಿ ಅದು ವಯಸ್ಸೆಷ್ಟು 18 ರಿಂದ 22-23 ವರ್ಷ ವಯಸ್ಸಿನ ಯುವಕರು ಅಂದ್ರೆ ಇಂತಹ ಮಾದಕ ವಸ್ತುಗಳ ಒಂದು ವ್ಯಸನಿಗಳಾಗಿ ಒಂದು ಮಾದಕ ವಸ್ತುಗಳ ಅಪರಾಧಗಳಿಗೆ ಅವರು ದಾಳಿಗೆ ಒಳಗಾಗ್ತಿದ್ದಾರೆ ಅಂದ್ರೆ ಆ ಒಂದು ಮಾದಕ ವಸ್ತುಗೆ ಸಂಬಂಧಪಟ್ಟಂತ ಸಹಿತ ಒಂದು ಕಾನೂನು ಇದೆ NDPS ಅಂತ ಹೇಳಿ ಆ ಒಂದು ಮಾದಕ ವಸ್ತುಗೆ ಸಂಬಂಧಪಟ್ಟಂತೆ ಯಾವುದೇ ಮಾದಕ ವಸ್ತು ಇರ್ಬೋದು ಗಾಂಜಾ ಇರ್ಬೋದು ಹೆರಾಯಿನ್ ಇರ್ಬೋದು ಬ್ರೌನ್ ಶುಗರ್ ಇರ್ಬೋದು ಕೊಕ್ಕಾಯಿನ್ ಇರ್ಬೋದು ಇಂತಹ ಒಂದು ವಸ್ತುಗಳನ್ನ ನಮ್ಮ ಸ್ವಾಧೀನದಲ್ಲಿ ಅಂದ್ರೆ ನಮ್ಮ ಬ್ಯಾಗ್ ಅಲ್ಲಿ ನಮ್ಮ ಜೇಬಲ್ಲಿ ಇಟ್ಕೊಳ್ಳೋದಾಗ್ಲಿ ಸೇವನೆ ಮಾಡುವುದಾಗ್ಲಿ ಅಥವಾ ಒಂದು ಸ್ಥಳದಿಂದ ಮತ್ತೊಂದು ಸ್ಥಳಕ್ಕೆ ಸಾಗಾಟ ಮಾಡುವುದಾಗ್ಲಿ ಅಥವಾ ಮತ್ತೆ ಬೇರೆ ವ್ಯಕ್ತಿಗಳಿಗೆ ಮಾರಾಟ ಮಾಡುವುದಾಗ್ಲಿ ಆ ಕಾನೂನು ನಡೀಲಿ ಅಪರಾಧ ಶಿಕ್ಷೆ ಎಷ್ಟು 10-20 ವರ್ಷ ಜೈಲು ಶಿಕ್ಷೆ ಮತ್ತು ದಂಡ 5-10 ಲಕ್ಷ ರೂಪಾಯಿ ದಂಡ ವಿಧಿಸಲಿಕ್ಕೆ ಆ ಕಾನೂನಲ್ಲಿ ಅವಕಾಶ ಇದೆ ಇಂಥ ಒಂದು ಕಾನೂನು 1985 ಜಾರಿಗೆ ಬಂದಿದ್ರೂ ಸಹಿತ ಅಂತ ಘಟನೆಗಳಂತ ಅಪರಾಧಗಳು ಅದರಲ್ಲಿ ಆಗ್ತಾ ಇವೆ ಅಂದ್ರೆ ಅರ್ಥ ಏನು ಆ ಒಂದು ಕಾನೂನಿನ ಅರಿವು ಇಲ್ಲದ ಕಾರಣ ಆ ದೃಷ್ಟಿಯಿಂದ ನಾವು ಎಸ್ಪೆಷಲಿ ಹೈಸ್ಕೂಲ್ ಮಟ್ಟದಲ್ಲಿ ಮತ್ತು ಕಾಲೇಜ್ ಮಟ್ಟದಲ್ಲಿ ಮತ್ತು ಡಿಗ್ರಿ ಪದವಿ ಮಟ್ಟದಲ್ಲಿ ಆ ಮಕ್ಕಳಿಗೆ ಅರಿವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೇವೆ ಕೇವಲ ಅದು ಅಪರಾಧ ಅಂತ ಅಲ್ಲ ಅವರ ಆರೋಗ್ಯದ ದೃಷ್ಟಿಯಿಂದಲೂ ಸಹಿತ ಅದು ಒಳ್ಳೆಯದಲ್ಲ ಅನ್ನೋ ಒಂದು ದೃಷ್ಟಿಯಿಂದ ಇಂಥ ಒಂದು ಹಲವಾರು ನಾವು ಕಾನೂನು ಅರಿವು ಕಾರ್ಯಕ್ರಮಗಳನ್ನು ಸಹಿತ ಮಾಡ್ತಾ ಇದ್ದೇವೆ ಸೊ ಈ ದಿವಸ ಈ ಒಂದು
ಜನಜಾಗೃತಿ ಅಂತ ಹೇಳ್ತೀವಲ್ಲ ಕೇವಲ ಮಕ್ಕಳಲ್ಲಿ ನಾವು ಮಾತ್ರ ಹೇಳಿದ್ರೆ ಅಷ್ಟೇ ಸಾಂತ ಪಾಲಕರಲ್ಲಿ ಸಹಿತ ನಾವು ಹೇಳೋದು ಬಹಳ ಅವಶ್ಯಕ ಯಾಕಂದ್ರೆ ಮಕ್ಕಳಲ್ಲಿ ಏನಂದ್ರೆ ನಮ್ಮ ತಂದೆ ಮಾಡ್ತಾರೆ ನಮ್ಮ ತಾಯಿ ಮಾಡ್ತಾರೆ ನಾವು ಯಾಕೆ ಮಾಡಬಾರದು ಅಂತ ನಮಗೆಲ್ಲ ಗೊತ್ತಿರಬಹುದು ಒಳ್ಳೆಯದನ್ನ ಮಾಡಿದ್ರೆ ಬಹಳ ಕಡಿಮೆ ಕೆಟ್ಟದನ್ನ ಮಾಡೋದು ಜಾಸ್ತಿ ಅಲ್ವಾ ಸೋ ಅದಕ್ಕೋಸ್ಕರ ನಾವು ಜಾಗೃತಕರಾಗಿ ಮಕ್ಕಳಲ್ಲಿ ಜಾಗೃತಿಯನ್ನು ಮೂಡಿಸಬೇಕು ಅಂದಾಗ ಮಾತ್ರ ನಾವು ಇದು ಸ್ವಸ್ಥ ಸಮಾಜವನ್ನ ನಿರ್ಮಾಣ ಮಾಡಲಿಕ್ಕೆ ಸಾಧ್ಯವಾಗುತ್ತೆ ಅದಕ್ಕೆ ನಾವು ಇನ್ನೊಂದು ಏನಪ್ಪಾ ಆ ಒಂದು ಒಂದು ಅಭಿಯಾನವನ್ನು ಸಹಿತ ಮಾಡ್ತಾ ಇದ್ದೇವೆ ಅಂದ್ರೆ ತಂಬಾಕು ಉತ್ಪನ್ನ ಇರಬಹುದು ಮದ್ಯಪಾನ ಇರಬಹುದು ಮಾದಕ ವಸ್ತುಗಳ ಬಗ್ಗೆ ಒಂದು ಮುಕ್ತರಾಗಿ ಅದರಿಂದ ವ್ಯಸನಗಳ ಆಗಬಾರದು ಅನ್ನೋದನ್ನ ನಾವು ಅರಿವನ್ನ ಮೂಡಿಸತಕ್ಕಂತ ಕೆಲಸವನ್ನ ಮಾಡ್ತಾ ಇದ್ದೇವೆ ಸೋ ಮದ್ಯಪಾನ ಅಂತ ಹೇಳಿದ್ರೆ ಅದೂ ಅಷ್ಟೇ ಆರೋಗ್ಯದ ಮೇಲೆ ಅದು ಬಹಳಷ್ಟು ರೀತಿಯಾದಂತಹ ಒಂದು ದುಷ್ಪರಿಣಾಮ ಬೀಳುತ್ತೆ ಕೆಲ ಸಂದರ್ಭದಲ್ಲಿ ನೀವು ನೋಡಬಹುದು ಯಾರು ಅದನ್ನ ವ್ಯಸನಿಗಳಾಗಿರ್ತಾರೆ ಮದ್ಯವನ್ನು ಸೇವನೆ ಮಾಡ್ತಕ್ಕಂಥವ್ರು ಅವ್ರು ಏನಾಗುತ್ತೆ ಅಂದ್ರೆ ಒಂದ್ ದಿವಸ ಇಲ್ಲ ಅಂದ್ರೆ ಅವರಿಗೆ ತರಲಿಕ್ಕೆ ಆಗೋದಿಲ್ಲ ಅವರಿಗೆ ಕೆಲಸ ಮಾಡೋಕ್ಕಾಗಲ್ಲ ಕೆಲವೊಂದು ಸಂದರ್ಭದಲ್ಲಿ ಓಡಾಡಕ್ಕೂ ಆಗಲ್ಲ ಅಂತ ಒಂದು ಸಂದರ್ಭ ಬರುತ್ತೆ ಸೊ ಆ ವ್ಯಸನವನ್ನು ಮುಕ್ತ ಮಾಡ್ತಕ್ಕಂತ ಒಂದು ಶಿಬಿರಗಳನ್ನ ಮಾಡಿ ಅವರನ್ನ ಈ ಒಂದು ಮದ್ಯಪಾನ ವರ್ಜನೆಯ ಶಿಬಿರಗಳ ಮೂಲಕ ಅವರನ್ನ ಹೊರಬರಲಿಕ್ಕೆ ಪ್ರಯತ್ನವನ್ನ ನಡೀತಾ ಇದೆ ಈ ಒಂದು ಪ್ರಯತ್ನ ನಡೆಯಬೇಕು ಮತ್ತು ಇನ್ನೂ ಹೆಚ್ಚಿನ ಜನ ಈಗಾಗಲೇ 100,000 ಜನ ಅಂತ ಹೇಳಿದ್ರು ನಮ್ಮ ಕೋಲಾರ ಜಿಲ್ಲೆಯಲ್ಲಿ 1416 ಜನ 27 ಶಿಬಿರಗಳ ಮೂಲಕ ಒಂದು ಮದ್ಯ ವರ್ಜನ ಶಿಬಿರಗಳ ಮೂಲಕ ಅವರು ಬಾಣಮುಕ್ತರಾಗಿದ್ದಾರೆ ಸೊ ಅಂತ ಒಂದು ಕಾರ್ಯಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆದ್ರೆ ಅದು ನಮಗೆ ಸಮಾಜಕ್ಕೆ ಒಳ್ಳೆಯದು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ ಸೊ ಈ ಒಂದು ಗಾಂಧೀಜಿಯವರ ಒಂದು ಶಾಂತಿ ಅಹಿಂಸೆ ಒಂದು ಧರ್ಮಗಳ ತತ್ವಗಳನ್ನ ನಾವು ತಿಳ್ಕೊಂಡು ಅದನ್ನ ಅನುಸರಿಸಬೇಕು ಅಂದ್ರೆ ಅವರು ಸಹಿತ ಗಾಂಧೀಜಿ ಮಹಾತ್ಮ ಗಾಂಧೀಜಿಯವರು ಈ ಒಂದು ಮತ್ತೆ ವಿರೋಧಿಯಾಗಿ ಸ್ವಲ್ಪ ಹೋರಾಟವನ್ನು ಸಹಿತ ಮಾಡಿದ್ರು ನಮ್ಮ ಸ್ವಾತಂತ್ರ್ಯ ಸಮಯದಲ್ಲಿ ಸೊ ಅಂತ ಒಂದು ನೆನಪಿಗಾಗಿ ಈ ದಿವಸ ಇಂತ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಸೊ ಅದರ ಅರಿವನ್ನ ಮೂಡಿಸ್ತಕ್ಕಂಥದ್ದು ಮತ್ತು ಒಳ್ಳೆಯ ಸಮಾಜವನ್ನು ನಿರ್ಮಾಣ ಮಾಡಲಿಕ್ಕೆ ನಾವೆಲ್ಲ ಪ್ರಯತ್ನ ಪಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಸೊ ಇದರಲ್ಲಿ ಬಹಳಷ್ಟು ಎಲ್ಲ ಹಲವಾರು ಕಾರ್ಯಕ್ರಮಗಳಲ್ಲಿ ಬಂದಂತ ಸಮಯದಲ್ಲಿ ಹಾಜರಿರ್ತಕ್ಕಂಥವರು ಇರ್ಬೋದು ಇಲ್ಲದೇ ಇದ್ರು ಸಹಿತ ನೀವು ನಾನು ಕೋರಿಕೆ ಇಷ್ಟೇ ಯಾಕಂದ್ರೆ ಇತ್ತೀಚೆಗೆ ಅದರಲ್ಲಿ ಯುವತಿಯರು ಒಂದು 4-5 ಪ್ರಕರಣಗಳಿಗೆ ಕೇವಲ ಒಂದು 15 ದಿವಸದಲ್ಲಿ ನಾನು ಒಂದು 4-5 ಪೋಕ್ಸೋ ಪ್ರಕರಣಗಳನ್ನು ನೋಡ್ತಾ ಇದ್ದೇನೆ ಅಂದ್ರೆ ಮಕ್ಕಳು ಪ್ರೀತಿ ಪ್ರೇಮ ಅಂತೇಳಿ ಮನೆ ಬಿಟ್ಟು ಹೋಗ್ಬಿಡ್ತಾರೆ ಹೋದ ನಂತರ ಆಮೇಲೆ ಅವ್ರಿಗೆ ಗೊತ್ತಾಗುತ್ತೆ ಏನಾಗಿದೆ ಅಂತೇಳಿ ಅಂದ್ರೆ ಅವರನ್ನ ಪಾಲಕರೇ ಅವ್ರನ್ನ ಅಬ್ಸರ್ವ್ ಮಾಡೋದ್ರ ಅಂದ್ರೆ ಗಮನಿಸೋದಿಲ್ಲ ಅಂತ ಶಾಲಾ ಕಾಲೇಜಿಗೆ ಹೋಗ್ತಂತ ಮಕ್ಕಳನ್ನ ಗಮನಿಸೋದಿಲ್ಲ ಏನ್ ಆಗ್ತಾ ಇದಾರೆ ಏನ್ ಮಾಡ್ತಾ ಇದಾರೆ ಅಂತೇಳಿ ಸೊ ಅವರು 16 ವರ್ಷದ ಯುವತಿಯರು ಗರ್ಭಿಣಿಯರಾಗಿ ಅವರನ್ನ ಅಭಾಷಣ ಮಾಡ್ತಕ್ಕಂಥ ಕೆಲಸಗಳು ನಡೀತಾ ಇವೆ ಆಕ್ಚುಲಿ ಪ್ರತಿಯೊಂದು ವ್ಯಕ್ತಿಗೂ ಜೀವಿಸುವಂತ ಹಕ್ಕು ಇದೆ ಅದೇ ರೀತಿ ಒಂದು ಗರ್ಭದಲ್ಲಿರ್ತಕ್ಕಂಥ ಭ್ರೂಣಕ್ಕೂ ಸಹಿತ ಒಂದು ಜೀವಿಸುವಂತ ಹಕ್ಕು ಇದೆ ಅಂತ ಒಂದು ಸಂದರ್ಭದಲ್ಲಿ ಆ ಒಂದು ಭ್ರೂಣ ಅಕಸ್ಮಾತ್ ಅದು ಅಂದ್ರೆ ಆರ್ ತಿಂಗಳಿಂದ ಮೇಲೆ ಇತ್ತು ಅಂದ್ರೆ ಅವನ್ನ ತೆಗಿಲಿಕ್ಕೆ ಅವಕಾಶ ಇಲ್ಲ ಕಾನೂನಲ್ಲಿ ಅದಕ್ಕೋಸ್ಕರ ಮಾನ್ಯ ಉಚ್ಚ ನ್ಯಾಯಾಲಯಕ್ಕೆ ಅಥವಾ ಮಾನ್ಯ ಸರ್ವೋಚ್ಚ ನ್ಯಾಯಾಲಯಕ್ಕೆ ಅದನ್ನ ಒಂದು ರಿಟ್ ಪಿಟಿಷನ್ ಅನ್ನು ಸಲ್ಲಿಸಿ ಅಲ್ಲಿ ಪರವಾನಗಿ ತೆಗೆದುಕೊಂಡು ಆನಂತರ ತೆಗೆಸಬೇಕು ಅಕಸ್ಮಾತ್ ಅದು ಇಟ್ ಇಸ್ ಎಫೆಕ್ಟ್ ಟು ದಿ ಹೆಲ್ತ್ ಆಫ್ ದಟ್ ಮದರ್ ಅಂತ ಅಂದ್ರೆ ಆ ತಾಯಿಯ ಆರೋಗ್ಯದ ದೃಷ್ಟಿಯಿಂದ ತೊಂದರೆ ಆಗ್ತದೆ ಅದನ್ನು ತೆಗೆಸಲಿಕ್ಕೆ ಸಹಿತ ಕಾನೂನಿನಲ್ಲಿ ಪರವಾನಗಿ ತೆಗೆದುಕೊಂಡು ತೆಗೆಸಬೇಕಾಗುತ್ತೆ ಅಂತ ಒಂದು ಸಂದರ್ಭದಲ್ಲಿ ನಾವೀಗ 3-4 ಹೇಳಿದ್ದಲ್ಲ 15-16 ವರ್ಷದ ಯುವತಿಯರು ಇಂಥ ಒಂದು ಪ್ರೀತಿ ಪ್ರೇಮ ಅಂತ ಹೇಳಿ ಪ್ರಕರಣಗಳಲ್ಲಿ ಭಾಗಿಯಾಗಿ ಇಂಥ ಒಂದು ಗರ್ಭಿಣಿಯರಾಗುವಂತ ಪ್ರಕರಣಗಳು ಆಗ್ತಾ ಇವೆ ಅದಕ್ಕೋಸ್ಕರ ನಾನು ತಮ್ಮ ತಂದೆ ತಾಯಿ ಇಲ್ಲಿ ತಿಳ್ಕೊಂಡು ಕೇಳ್ಕೊಂಡು ನಿಮ್ಮರು ಅಂತ ಹೇಳಲ್ಲ ಬಟ್ ಸಮಾಜದಲ್ಲಿ ಒಂದು ಒಳ್ಳೆಯ ಒಂದು ಬೆಳವಣಿಗೆ ಒಳ್ಳೆಯ ಒಂದು ಪರಿಸರ ನಿರ್ಮಾಣ ಆಗ್ಬೇಕು ಅಂತಂದ್ರೆ ಇದರ ಬಗ್ಗೆ ನಾವು ಸಹಿತ ಜಾಗೃತರಾಗ್ಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛಪಡ್ತೇನೆ ಇನ್ನು ಕೊನೆಯದಾಗಿ ತಾವೆಲ್ಲ ಹೇಳಿದಾಗ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಪರಿಸರವನ್ನ ನಮ್ಮ ವನ್ಯಜೀವಿಗಳನ್ನ ರಕ್ಷಣೆ ಮಾಡಬೇಕು ನಮ್ಮೆಲ್ಲರ ಮೂಲಭೂತ ಕರ್ತವ್ಯ ಆ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಅವರವರ ಒಂದು ತಾಯಿ ಹೆಸರಲ್ಲಿ ಒಂದು ಗಿಡವನ್ನು ನೆಡಬೇಕು ಅನ್ನೋ ಒಂದು ಅಭಿಯಾನವನ್ನು ಸಹಿತ ಪ್ರಾರಂಭ ಮಾಡಲಾಗಿದೆ ಸೊ ಆ ನಿಟ್ಟಿನಲ್ಲಿ ನೀವು ನಿಮ್ಮ ಹೊಲದಲ್ಲಿ ಜಮೀನಿದ್ರೆ ಜಮೀನು ಅಥವಾ ಮನೆ ಹತ್ತಿರ ಅಥವಾ ಮಕ್ಕಳಿದ್ರೆ ಮಕ್ಕಳಿಗೆ ಶಾಲೆ ಕಾಲೇಜು ಒಳಾವರಣದಲ್ಲಿ ಒಂದೊಂದು ಗಿಡವನ್ನು ನೆಟ್ಟು ಅದನ್ನು ಪೋಷಿಸಿ ಬೆಳೆಸುವಂತ ಕೆಲಸವನ್ನ ಮಾಡಿದ್ದೇ ಆದ್ರೆ ಒಂದು ಉತ್ತಮ ಪರಿಸರವನ್ನ ನಿರ್ಮಾಣ ಮಾಡಬಹುದು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಅಂತ ನಾನು ಹೇಳ್ತಾ ಸೊ ಈ ಒಂದು ಕಾರ್ಯಕ್ರಮ ಏನು ಇದೆ ಈ ದಿವಸ ಹಮ್ಮಿಕೊಂಡಿದ್ದಾರೆ ಒಂದು ಮತ್ತೆ ವಿಸರ್ಜನೆ ಇರತಕ್ಕಂತಹ ಶಿಬಿರವನ್ನು ನೆನಪಿಗಾಗಿ ಈ ಒಂದು ಜನಜಾಗೃತಿ ಮತ್ತು ಗಾಂಧೀಜಿಯವರ ಸಂಸ್ಕೃತಿಯ ಬಗ್ಗೆ ತತ್ವಗಳ ಬಗ್ಗೆ ತಿಳಿಸುವಂತ ಕೆಲಸವನ್ನ ಏನು ಮಾಡ್ತಾ ಇದ್ದಾರೆ ಸೊ ಈ ಒಂದು ಕಾರ್ಯಕ್ರಮಗಳು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಗ್ಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಸೊ ಈ ಒಂದು ಕಾರ್ಯಕ್ರಮಕ್ಕೆ ನನಗೆ ಆಹ್ವಾನಿಸಿ ಒಂದೆರಡು ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಈ ಒಂದು ಶ್ರೀಶತ್ ಧರ್ಮಸ್ಥಳ ಗ್ರಾಮಾಂತರ ಯೋಜನೆ ಟ್ರಸ್ಟ್ ಮತ್ತು ಅಖಿಲ ಕರ್ನಾಟಕ ಜನಜಾಗೃತಿ ವೇದಿಕೆ ಇವರೆಲ್ಲ ಪದಾಧಿಕಾರಿಗಳಿಗೂ
ನಾನು ನನ್ನ ವೈಯಕ್ತಿಕವಾಗಿ ಮತ್ತು ನಮ್ಮ ಕಾನೂನು ಸೇವೆಗಳ ಪ್ರಾಧಿಕಾರದ ಪರವಾಗಿ ಧನ್ಯವಾದಗಳನ್ನು ಹೇಳ್ತೇನೆ. ಇನ್ನು ಕೊನೆಯದಾಗಿ ಇಂದ್ರೆ ಸ್ವಲ್ಪ ಜಾಗೃತಿ ವಹಿಸಬೇಕು ಮತ್ತು ನಿಮ್ಮ ಸುತ್ತಮುತ್ತ ಏನ ಆಗ್ತಾ ಇದೆ ಅದನ್ನ ತಡೆಗಟ್ಟುವಂತ ಕೆಲಸವನ್ನು ಸಹಿತ ಮಾಡಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ಕೊಳ್ತಾ ಕೊನೆಯದಾಗಿ ನಮ್ಮ ಕಾನೂನು ಸೇವೆಗಳ ಒಂದು